ಹೆಸರನ್ನೇ ಟಾರ್ಗೆಟ್ ಮಾಡ್ತಿರೋದು ಯಾಕೆ ಪ್ರಶಾಂತ್? ಬಿಗ್ ಬಾಸ್ ಮನೆಯಲ್ಲಿ ದಿನೇ ದಿನೇ ಕಾಂಪಿಟೇಷನ್ ಹೆಚ್ಚಾಗ್ತಿದೆ. ಸದ್ಯ ಎಲಿಮಿನೇಷನ್ ನಂತರ ಪ್ರಶಾಂತ್ ಸಂಬರ್ಗಿ ಮೈಂಡ್ ಗೇಮ್ ಮಾಡಲು ಸ್ಟಾರ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತಾವು ಉಳಿಯಬೇಕಾದರೆ ತಮಗೆ ಕಾಂಪಿಟೇಷನ್ ನೀಡುತ್ತಿರುವ ಸ್ಪರ್ಧಿ ದಿವ್ಯಾ ಸುರೇಶ್ರನ್ನು ಸೋಲಿಸಬೇಕೆಂದು ಪ್ರಶಾಂತ್ ನಿನ್ನೆ ಶಮನ್ ಜೊತೆ ಕುಳಿತು ಚರ್ಚೆ ನಡೆಸಿದ್ದಾರೆ. ಈ ಮನೆಯಲ್ಲಿ ಕಾಂಪಿಟೇಷನ್ ಇರೋದಂದ್ರೆ ನನಗೆ, ನಿನಗೆ, ದಿವ್ಯಾ ಸುರೇಶ್, ಶುಭಾ ಪುಂಜಾ, ನಿಧಿ ಹಾಗೂ ಅರವಿಂದ್ ಎಂದು ಪ್ರಶಾಂತ್ ಹೇಳುತ್ತಾರೆ. ಆಗ ಶಮಂತ್, ಶುಭಾ ಹಾಗೂ ನಿಧಿ ಫಿಲ್ಮ್ ಸ್ಟಾರ್ಸ್ ಗಳು, ಅರವಿಂದ್ ಒಳ್ಳೆಯ ಆಟಗಾರ, ಹಾಗಾಗಿ ಈ ಮನೆಯಿಂದ ಈ ವಾರ ಈ ಮೂವರು ಹೋಗೋದಿಲ್ಲ ಅನ್ಸುತ್ತದೆ ಅಂತ ಹೇಳ್ತಾರೆ. ಆದರೆ ಮಿಕ್ಕಿರುವ ಡಮ್ಮಿ ಪೀಸ್ ಗಳೆಂದರೆ ನಾವೇ ಎಂದು ಶಮಂತ್ ಪ್ರಶಾಂತ್ಗೆ ಹೇಳುತ್ತಾ ನಗ್ತಾರೆ. ಆಗ ಪ್ರಶಾಂತ್, ಹೌದು, ಉಳಿದ ಮೂವರಲ್ಲಿ ನಾನು, ನೀನು, ದಿವ್ಯಾ ಸುರೇಶ್ ಬರ್ತೇವೆ, ಹಾಗಾಗಿ ಟಾರ್ಗೆಟ್ ಮಾಡಿ ಎಲ್ಲ ಗೇಮ್ ಕೂಡ ಆಡಿ ಅವಳನ್ನ ಓಡಿಬೇಕು. ಇವತ್ತಿಗೆ ಲೈಫ್ ಮುಗಿಯುತ್ತಿದೆ, ಇನ್ನು ಸಾಯ್ತಿದ್ದೇವೆ ಅಂದ್ಕೊಂಡು ಆಟ ಆಡ್ಬೇಕು. ದಿವ್ಯಾ ಸುರೇಶ್ ಕ್ಯಾಪ್ಟನ್ ಮಂಜು ಅವಳ ಪರವಾಗಿರುತ್ತಾನೆ ಎಂಬ ವಿಶ್ವಾಸ ಹೊಂದಿದ್ದಾಳೆ. ದಿವ್ಯಾ, ನಾನು ಡಿಫ್ರೆಂಟ್, ಸ್ಟ್ರಾಂಗ್, ನಾನು ಟಾಸ್ಕ್ ನಲ್ಲಿ ಬಂಟ್ರು ಎಂದು ಅವಳಿಗೆ ಅವಳೇ ಹೇಳ್ಕೊಳ್ತಾಳೆ. ಹೇಳ್ಬೇಕಂದ್ರೆ ಅವಳು ನೋಡೋದಕ್ಕೆ ಚೆನ್ನಾಗಿದ್ದಾಳೆ, ಸೂಪರ್ ಆಗಿರುವ ಮೇಕಪ್ ಹಾಕ್ತಾಳೆ ಅಷ್ಟೇ. ಹಾಗಾಗಿ ನೀನು ಮೋಟಿವೇಟ್ ಮಾಡಿಕೊಂಡು ಈ ವಾರ ಗೇಮ್ ಚೆನ್ನಾಗಿ ಆಡಿದರೆ ಮುಂದಕ್ಕೆ ಹೋಗ್ತೇವೆ. ನಾನು ನೀನು ಸೇವ್ ಆಗ್ಬೇಕಂದ್ರೆ ನಮ್ಮ ಟಾರ್ಗೆಟ್ ದಿವ್ಯಾ ಸುರೇಶ್ ರನ್ನು ಮಾಡ್ಕೋಬೇಕು. ಡಿಎಸ್ ಗಿಂತ ನಾನು ಸುಪೀರಿಯರ್, ಟ್ಯಾಲೆಂಟೆಡ್, ಡಿಎಸ್ ಗಿಂತ ಚೆನ್ನಾಗಿ ಆಟ ಆಡುತ್ತೇನೆ ಅನ್ನೋದನ್ನ ತಲೆಯಲ್ಲಿ ಇಟ್ಟುಕೊಂಡು ಆಟ ಆಡ್ಬೇಕು ಅಂತಾರೆ. ಸದ್ಯ 5 ಜನದಲ್ಲೀಗ ಅವಳೇ ವೀಕೆಸ್ಟ್ ಕಂಟೆಸ್ಟೆಂಟ್. ದಿವ್ಯಾ ಸುರೇಶ್ ಜೊತೆ ಫ್ರೆಂಡ್ಶಿಪ್ ಮಾಡೋದನ್ನ ಹೇಳ್ಕೊಟ್ಟೆ, ಈಗ ದಿವ್ಯಾ ಸುರೇಶ್ ರನ್ನ ನೀನು ಹೊಡಿಬೇಕು ಎಂದು ಪ್ರಶಾಂತ್ ಶಮಂತ್ಗೆ ಹೇಳುತ್ತಾರೆ. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.